ಹಾಯ್ ಎಲ್ಲೋ ನಮಸ್ತೆ, ನಾನು ಸುಪ್ರಿಯಾ. ಇವತ್ತು ನಮ್ಮ ಅತ್ತೆ ಮನೇಲಿ ಯಾವ ಥರ ನಾಟಿ ಕೋಳಿ ಸಾರು ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಇದಕ್ಕೆ ಏನೇನು ಬೇಕು ಮತ್ತು ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿನ ಸುಟ್ಕೋಬೇಕು. ಮತ್ತು ನಂತರ ಕುಕ್ಕರ್ಗೆ ಒಂದು ಸ್ಪೂನಷ್ಟು ತುಪ್ಪ, ಅರ್ಧ ಸ್ಪೂನಷ್ಟು ಹರಳೆಣ್ಣೆ, ಮತ್ತು ಒಂದು ಸ್ಪೂನಷ್ಟು ನೀವು ಯಾವ ಎಣ್ಣೆ ಬಳಸ್ತೀರೋ ಅದನ್ನ ಯೂಸ್ ಮಾಡ್ಕೊಳ್ಬೋದು. ಎಣ್ಣೆ ಕಾದ ನಂತರ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಅದನ್ನ ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾಟಿ ಕೋಳಿನ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನಾಟಿ ಕೋಳಿನ 1 ಕೆಜಿ ತೊಗೊಂಡಿದ್ದೀನಿ. ನಾಟಿ ಕೋಳಿ ಬೇಯುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಹಾಕ್ಕೊಳ್ಬೇಕು. ಉಪ್ಪು ಅರಿಶಿನ ಹಾಕ್ಕೊಂಡಿದ್ದ ನಂತರ ಒಂದು ಸಲ ಎಲ್ಲ ಮಿಕ್ಸ್ ಮಾಡಬೇಕು. ಆ ಚಿಕನ್ ಎಲ್ಲ ಬೇಯ್ತಾ ಇರಲಿ, ಅಲ್ಲಿವರೆಗೂ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸುಟ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಈರುಳ್ಳಿ ಒಂದು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದು. ಅದಾದ ನಂತರ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀವಿ. ಇದಾದ ನಂತರ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಲವಂಗ ಒಂದು 5-6, ಚಕ್ಕೆ 1-3-4 ಪೀಸು, ಮತ್ತು ತೆಂಗಿನಕಾಯಿ 2-3 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇದಿಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ನಂತರ ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ಬೇಕು. ನಂತರ ಕೆಂಪು ಮೆಣಸಿನ್ಕಾಯಿ ಪುಡಿ 2 ಸ್ಪೂನಷ್ಟು, ಧನಿಯಾ ಪೌಡರು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀವಿ. ನಂತರ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ ನೋಡಿ, ಚಿಕನ್ ನೀರೆಲ್ಲ ಆಲ್ಮೋಸ್ಟ್ ಎಲ್ಲ ಸುಂಡಿದೆ. ಈ ಸಮಯದಲ್ಲಿ ನಾವು ಮಸಾಲೆ ರುಬ್ಕೊಂಡಿರೋದನ್ನ ಹಾಕ್ಕೊಳ್ಬೇಕಾಗುತ್ತೆ. ರುಬ್ಬಿದ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದ ನಂತರ ಎಣ್ಣೆಲೇ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು ಸೇರಿಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ಬೇಕು. ಇದಾದ ನಂತರ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ನಂತರ 1-3 ವಿಷಲ್ಲು ಕುಕ್ಕರ್ ಕುಕ್ಕಿಸಿದ್ರೆ ನಾಟಿ ಕೋಳಿ ಸಾರು ರೆಡಿಯಾಗುತ್ತೆ. ಇದಕ್ಕೆ ಗೀ ರೈಸು ಸೂಪರ್ ಕಾಂಬಿನೇಷನು. ಗೀ ರೈಸ್ಗೂ ನಾಟಿ ಕೋಳಿ ಸಾರಿಗೂ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಹೇಳಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.